ನೋಡು ಇಲ್ಲಿ ನೋಡು ಬಾಬಾ ಬಾಬಾ ಇಲ್ಲಿ ನೋಡು ಈ ಕಡೆ ನೋಡು. ನಮ್ಮ ಈ ಟ್ರಿಪ್ದು ಪ್ರೀವಿಯಸ್ ವ್ಲಾಗ್ಸ್ ಕ್ವಿಕ್ ರೀಕ್ಯಾಪ್ ಕೊಡಬೇಕು ಅಂತ ಹೇಳಿದ್ರೆ, ಮನೆಯಿಂದ ನಾವು ಮಂಗಳೂರು ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಬೆಂಗಳೂರು ಏರ್ಪೋರ್ಟ್ ಆ್ಯಂಡ್ ಅಲ್ಲಿಂದ ಚಂಡೀಗಢ ಏರ್ಪೋರ್ಟ್ ತಲುಪಿದ್ವಿ. ಅದಾದಮೇಲೆ ನೆಕ್ಸ್ಟ್ ದಿನ ಬೆಳಗ್ಗೆ ಮನಾಲಿಗೆ ನಾವು ಹೊರಟಿದ್ವಿ. ಮಧ್ಯದಲ್ಲಿ ಕುಲೂಲ್ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಇದನ್ನೆಲ್ಲ ನಾವು ವ್ಲಾಗ್ ಮಾಡಿದ್ದೀವಿ. ಯಾರೆಲ್ಲ ಆ ವ್ಲಾಗ್ನ ಚೆಕ್ ಮಾಡಿಲ್ಲ ಬೇಗ ಹೋಗಿ ಚೆಕ್ ಮಾಡಿ, ಇಲ್ಲಾಂದರೆ ಈ ವ್ಲಾಗ್ ಆದಮೇಲೆ ಕೊನೆಗೆ ಲಿಂಕ್ ಹಾಕಿರ್ತೀವಿ, ಹೋಗಿ ಅದನ್ನ ಕ್ಲಿಕ್ ಮಾಡಿ. ನಾವು ನಿನ್ನೆ ರಾತ್ರಿ ಮನಾಲಿ ತಲುಪಿದಾಗ ತುಂಬ ಲೇಟ್ ಆಗಿತ್ತು. ಬಟ್ ಡ್ರೈವರ್ ಬೇಗ ಎದ್ದು ರೋಹ್ತಂಗ್ ಪಾಸ್ಗೆ ಹೋಗೋಣ ಅಂತ ಹೇಳಿದರು. ಯಾಕೆಂದರೆ ಲೇಟ್ ಆದಷ್ಟೂ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಹಾಗಾಗಿ ಬೇಗ ಹೋಗೋಣ ಅಂತ. ಸೊ ಒಂದು 6-6:30ಗೆಲ್ಲ ನಾವು ಹೊರಟಿದ್ವಿ. ನೀವು ಪ್ರೀವಿಯಸ್ ವ್ಲಾಗ್ನ ನೋಡಿದರೆ ಗೊತ್ತಾಗುತ್ತೆ ಮನಾಲಿಲಿ ಎಷ್ಟು ಚಳಿ ಇತ್ತು ಆ್ಯಂಡ್ ನಾನು ಫುಲ್ ನಡ್ಕೊಂಡಿದ್ದೆ ಆ್ಯಂಡ್ ಹಾಗೆ ಆ ವಿಡಿಯೋ ಎಂಡ್ ಆಗಿತ್ತು. ಮನಾಲಿ ಹೋಟೆಲಲ್ಲಿ ಒಂದು ಒಳ್ಳೆಯದು ನನಗೆ ಅನಿಸಿದ್ದು ಅಂತ ಹೇಳಿದ್ರೆ, ಹೋಟೆಲಲ್ಲಿ ನೆಲದ ಮೇಲೆಲ್ಲ ಕಾರ್ಪೆಟ್ ಹಾಕಿದ್ರು. ಸೊ ನಾವು ನೆಲದ ಮೇಲೆ ಕಾಲಿಟ್ಟಾಗ ಅಷ್ಟು ಚಳಿ ಆಗ್ತಾ ಇರಲಿಲ್ಲ. ಡ್ರೈವರ್ ಹೇಳಿದರು ಇಲ್ಲಿಂದ ಮೇಲೆ ಅವ್ರ ಗಾಡಿ ಹೋಗಲ್ಲ ಅಂತ, ಹಾಗಾಗಿ ಅಲ್ಲಿ ಲೋಕಲ್ ಗಾಡಿ ತೊಗೋಬೇಕಿತ್ತು. ನಾವೀಗ ಅವ್ರ ಹತ್ರ ಹೋಗ್ತಾ ಇದ್ದೀವಿ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಚೆಕ್ ಮಾಡೋಕ್ಕೆ. ನೋಡಿದ್ರಲ್ಲ ನೀವು ಎಷ್ಟು ಚಾರ್ಜ್ ಮಾಡ್ತಾ ಇದಾರೆ ಅಂತ. ಅವರು ಒಂದು ಆಕ್ಟಿವಿಟಿ ಆ್ಯಂಡ್ ಕಾರಲ್ಲಿ ಕರ್ಕೊಂಡು ಹೋಗಿ ಬರೋದಕ್ಕೇ 10,000 ಹೇಳ್ತಾ ಇದ್ರು. ನಮಗೆ ಅದು ಆ್ಯಕ್ಚುಲಿ ತುಂಬಾ ಜಾಸ್ತಿ ಅನಿಸ್ತಾ ಇತ್ತು. ನಾವು ಇರೋಬರ ನಮ್ಮ ಬಾರ್ಗೇನಿಂಗ್ ಸ್ಕಿಲ್ಸು, ನಂದಂತೂ ಬ್ರೋಕನ್ ಹಿಂದಿ ಎಲ್ಲ ಸೇರಿಸಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ದೆ ಆ್ಯಂಡ್ ನನ್ನ ಗಂಡನೂ ಅಷ್ಟೇ ಫುಲ್ ಕನ್ವಿನ್ಸ್ ಮಾಡ್ತಾ ಇದ್ದೆ ಇಬ್ಬರು ಸೇರಿಕೊಂಡು. ಆ್ಯಂಡ್ ಫೈನಲಿ ಅವರು 13,000 ನಿಂತರು. ಅದರಲ್ಲಿ ಅವರು 4 ಆ್ಯಕ್ಟಿವಿಟೀಸ್ ಇತ್ತು, ಅಂದರೆ ಒಬ್ಬರಿಗೆ ಅದು 1,000 ಬೀಳುತ್ತೆ. ಹಂಗೆ ಲೆಕ್ಕ ನೋಡಿದ್ರೆ ಇಬ್ಬರಿಗೂ ಸೇರಿ ಆ್ಯಕ್ಟಿವಿಟೀಸ್ಗೆ 8,000 ಆಯಿತು. ಇದ್ರ ಜೊತೆಗೆ ಬಟ್ಟೆ ಆಮೇಲೆ ಶೂಸ್ ಇನ್ಕ್ಲೂಡೆಡ್ ಇತ್ತು. ಸೊ ಎಲ್ಲ ಸೇರಿ ಕಾರಲ್ಲೆಲ್ಲ ಕರ್ಕೊಂಡೋಗಿ ಬರೋದಕ್ಕೆ 13,000 ಕೊನೆಗೆ ನಿಂತರು. ಇಷ್ಟಾದ್ಮೇಲೂ ಅವ್ರು ನಮ್ಮನ್ನ ಬಿಡಲಿಲ್ಲ. ಗ್ಲೌಸು ಮತ್ತು ಸಾಕ್ಸು ತೊಗೊಂಡೋಗಿ ಅಂತ ಹೇಳಿದ್ರು. ಯಾಕಂದರೆ ನಾವು ಹಾಕ್ಕೊಂಡಿರೋ ಬಟ್ಟೆ ಗ್ಲೌಸ್ ಅಲ್ಲಿ ಸ್ನೋಗೆ ಒದ್ದೆ ಆಗುತ್ತೆ ಅಂತ. ನಾವು ಅಲ್ಲೋಗಿ ಏನಕ್ಕೆ ಪಚೀತಿ ಮಾಡ್ಕೊಳ್ಳೋದು ಅಂತ ಅದನ್ನು ತೊಗೊಂಡ್ವಿ. ಆ್ಯಂಡ್ ಸಾಕ್ಸ್ ಮತ್ತು ಗ್ಲೌಸ್ ಎರಡು ಸೇರಿ ಮತ್ತೆ ಇಬ್ಬರಿಗೂ ಸೇರಿ 400 ಎಕ್ಸ್ಟ್ರಾ ಆಯಿತು. ನೀವು ಬೆಟ್ಟದ ಮೇಲೆ ನೋಡ್ತಾ ಇರ್ಬೋದು ಸ್ನೋ ಹೇಗೆ ತುಂಬಿಕೊಂಡಿದೆ ಬೆಟ್ಟದ ಮೇಲೆ ಅಂತ. ನಮ್ಮನ್ನ ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ. ಹೊರಡೋವಾಗಲೇ ಆಲ್ರೆಡಿ ಎಕ್ಸೈಟ್ ಆಗಿದೆ. ಬಟ್ ಬಾರ್ಗೇನಿಂಗ್ ಅದು ಇದು ಮಾಡ್ತಾ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು ಎಕ್ಸೈಟ್ಮೆಂಟ್. ಬಟ್ ಇವಾಗ ಬೆಟ್ಟದ ಮೇಲೆ ಸ್ನೋ ಎಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನಾವು ಇಲ್ಲಿ ಬಟ್ಟೆ ಹೈರ್ ಮಾಡಿದ್ದೀವಿ. ನಾವು ಆ್ಯಕ್ಚುಲಿ ಸ್ನೋಗೆ ರೆಡಿನೇ ಆಗಿರಲಿಲ್ಲ, ನಾವು ಚಳಿಗೆ ಮಾತ್ರ ರೆಡಿ ಆಗಿದ್ವಿ. ಆ್ಯಂಡ್ ನಮ್ಮ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ, ನಾವು ಪ್ಯಾಕಿಂಗ್ ಎಲ್ಲ ತುಂಬ ಗಡಿಬಿಡಿಲಿ ಮಾಡ್ಕೊಂಡಿದ್ದು. ಸ್ನೋಗೇನು ರೆಡಿನೇ ಆಗಿರಲಿಲ್ಲ ನಾವು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಚಳಿಗೆ ಹಾಕ್ಕೊಂಡೋಗಿರೋ ಬಟ್ಟೆ ನಾವೇನಾದರೂ ಸ್ನೋಗೆ ಹಾಕ್ಕೊಂಡೋದ್ರೆ ಆ ಸ್ನೋ ನೀರಿಗೆ ಮತ್ತೆ ನಮಗಿನ್ನ ಚಳಿ ಆಗುತ್ತೆ ಅಂತ. ಹಾಗಾಗಿ ಇಲ್ಲಿ ನಾವು ಬಟ್ಟೆ ತೊಗೊಂಡಿದ್ದಾಯಿತು. ಒಂದಷ್ಟು ದೂರ ಮೇಲ್ ಬಂದಮೇಲೆ ಚೆಕ್ಕಿಂಗ್ ಇರುತ್ತೆ. ಆ್ಯಂಡ್ ನಾವು ಹೋಗಿರೋ ಕಾರ್ ಬಂದು ವೆನ್ಯೂ ಕಾರ್. ಯೂಶಲಿ ಅಲ್ಲೆಲ್ಲ ಆಲ್ಟೋ ಕಾರ್ ಇತ್ತು, ಎಲ್ಲ ಎಲ್ಲೋ ಬೋರ್ಡ್. ಆ ಕಾರ್ ಮಾತ್ರ ವೈಟ್ ಬೋರ್ಡ್ ಇತ್ತು. ಅವ್ರು ಏನಕ್ಕೋ ಗೊತ್ತಿಲ್ಲ, ಅವ್ರದ್ದು ಏನು ಗಿಮಿಕ್ ಅಂತ ಗೊತ್ತಿಲ್ಲ, ನಮಗೆ ನಡ್ಕೊಂಡು ಹೋಗಿ ಒಂದು ಸ್ವಲ್ಪ ದೂರ ಅಂತ ಹೇಳಿದ್ರು. ನಾವು ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಚೆನ್ನಾಗಿತ್ತು ಸುತ್ತಮುತ್ತ ನೋಡೋದಕ್ಕೆ. ನಾವು ರೆಡಿ ಆಗುವಾಗ ಯೂಶಲಿ ಕಪಲ್ಸ್ ಎಲ್ಲಾದರೂ ಹೋದಾಗ ಅಥವಾ ರೆಗ್ಯುಲರಾಗಿ ಮ್ಯಾಚ್ ಮಾಡ್ತಾರಲ್ಲ ಬಟ್ಟೆ, ನಾವು ಹಾಗೇ ಮ್ಯಾಚ್ ಮಾಡಿಕೊಂಡು ನಾನು ಫುಲ್ ನನ್ನ ಗ್ಲೌಸು ಅಲ್ಲ ನಿನ್ನ ಬಟ್ಟೆಗೆ ಮ್ಯಾಚ್ ಆಗುತ್ತೆ ಅಂತೆಲ್ಲ ಫುಲ್ ಆಟ ಆಡ್ತಾ ಇದ್ವಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಏನೂ ಇಲ್ಲ, ಅವ್ರು ಕೊಟ್ಟಿದ್ದ ಬಟ್ಟೆನೇ ಬೇರೆ, ಅಂದ್ಕೊಂಡಿದ್ದೊಂದು ಆಗಿದ್ದೊಂದು ಆಯಿತು. ಆ್ಯಂಡ್ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಹೋಟೆಲಲ್ಲಿ, ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು. ಬಟ್ ಲೇಟ್ ಆದರೆ ಮತ್ತೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಅವ್ರು ಹೇಳಿದ್ರು ಆನ್ ದ ವೇ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಂತ. ಸೊ ನಾವು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ.
ನಮಗೆ ವೆನ್ಯೂ ಕಾರ್ ಸಿಕ್ಕಿದ್ರಿಂದ ನಾನಂತೂ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾ ಇದ್ದೆ ಕಾರಲ್ಲಿ. ಆ್ಯಂಡ್ ಇಬ್ಬರಿಗೂ ಕಾಲ್ಗಳ ಸ್ಪೇಸ್ ಎಲ್ಲ ಚೆನ್ನಾಗಿತ್ತು, ಅಷ್ಟು ಕಂಜೆಸ್ಟೆಡ್ ಆಗಿರಲಿಲ್ಲ ಕೂತ್ಕೊಳ್ಳೋಕ್ಕೆ. ಆ್ಯಂಡ್ ಹೊರಗಡೆ ಅಂತೂ ವ್ಯೂ ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಸ್ನೋ ನೋಡ್ತಿರೋದ್ರಿಂದ ತುಂಬ ಎಕ್ಸೈಟ್ ಆಗಿದೆ ಯಾವಾಗ ಹೋಗಿ ತಲುಪ್ತೀನಿ ಅಂತ. ಆದರೆ ತುಂಬ ದೂರದ ದಾರಿ ಅದು, ಆಲ್ಮೋಸ್ಟ್ 1-1.5 ಗಂಟೆ ಬೇಕಾಯಿತು ತಲುಪೋದಕ್ಕೆ. ಈ ಮಧ್ಯದಲ್ಲಿ ಹೊಟ್ಟೆ ಹಸಿವು, ಆ್ಯಂಡ್ ಬ್ರೇಕ್ಫಾಸ್ಟ್ ಪಾಯಿಂಟ್ಗೂ ಕೂಡ ವೇಟ್ ಮಾಡ್ತಾ ಕೂತಿದ್ದೆ. ಆ್ಯಂಡ್ ಎಲ್ಲ ಚೆನ್ನಾಗಿತ್ತು. ಒಂದು ಬೇಜಾರು ಏನು ಅಂತಂದರೆ ಅದು ಮ್ಯೂಸಿಕ್ ಸಿಸ್ಟಮ್ ಕಾರಲ್ಲಿ. ಅವ್ರು ಲೋಕಲ್ ಹಾಡು ಹಾಕಿದ್ರು, ನಂಗೆ ಅದು ಭಾಷೆ ಅರ್ಥ ಆಗ್ತಾಯಿಲ್ಲ. ಮ್ಯೂಸಿಕ್ ಅಂತೂ ನಾವು ಹುಟ್ಟಾಗಿಂದ ಕೇಳಲೇ ಇಲ್ಲ, ಒಂಥರ ಅಷ್ಟು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲಿಲ್ಲ ಮ್ಯೂಸಿಕ್ ವೈಸ್. ಬಟ್ ಕೂತ್ಕೊಂಡು ಹೋಗುವಾಗ ವ್ಯೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಂತೂ ಇಂತೂ ಕಾದು ಕಾದು ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂತೂ ಬಂತು. ಆದರೆ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಏನು ಅಂತಂದರೆ, ಲೈಕ್ ಎವ್ರಿ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ಸಲ್ಲಿ ಏನಿರುತ್ತೆ ಅದೇ ಥರನೇ, ಆಮ್ಲೆಟ್ ಆಮೇಲೆ ಮ್ಯಾಗಿ ಪರೋಟ ರೋಟಿ ಇಷ್ಟೇ ಇದ್ದಿದ್ದು. ಬ್ರೇಕ್ಫಾಸ್ಟ್ ಪಾಯಿಂಟಲ್ಲಿ ಒಂದು ನಾನು ತುಂಬ ಅನ್ಯೂಶುವಲ್ ನೋಡಿದ್ದು ಅಂತಂದರೆ, ಚಿಕ್ಕ ಮಕ್ಕಳೆಲ್ಲ ಇದ್ರು, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಅಂತ. ತುಂಬ ಕಮ್ಮಿ, 1-2-3 ವರ್ಷದ ಮಕ್ಕಳನ್ನು ಕರ್ಕೊಬಂದಿದ್ರು. ನಾವೆಲ್ಲ ಫುಲ್ಲು ತಲೆಯಿಂದ ಕಾಲ್ವರೆಗೂ ಕವರ್ ಮಾಡ್ಕೊಂಡಿದ್ರೆ, ಆ ಮಕ್ಕಳು ಕ್ಯಾಪು ಹಾಕ್ಕೊಂಡಿಲ್ಲ, ಏನೂ ಇಲ್ಲ, ಆರಾಮಾಗಿದ್ರು. ಆ್ಯಂಡ್ ಆ ಮಕ್ಕಳು ನೋಡಿ ನನಗೂ ಇನ್ನೊಂದು ಸ್ವಲ್ಪ ಆ ಮಕ್ಕಳನ್ನ ನೋಡ್ಕೊಂಡು ನೋಡ್ಕೊಂಡು ಜೋಶ್ ಜಾಸ್ತಿನೇ ಆಗ್ತಾಯಿತ್ತು. ಓಕೆ, ಮಕ್ಕಳೇ ಇದಾರಲ್ಲ, ನಾನು ತಡಿಬೋದು ಚಳಿನ ಅಂತ. ನೀವು ನೋಡ್ತಾ ಇರ್ಬೋದು ಇವಾಗ ಸ್ನೋ ಹತ್ರ ಹತ್ರ ಬಂದಿದ್ವಿ. ನಾವು ಮನಾಲಿಗೆ ಯಾಕೆ ಹೋದ್ವಿ ಅಂತ ಮೇನ್ ರೀಸನ್ ಚೂಸ್ ಮಾಡಿದ್ದೆ ಸ್ನೋ ನೋಡೋಕ್ಕೆ. ಚಾರ್ಲಿ ಮೂವಿಲಿ ಚಾರ್ಲಿಗೆ ಆಸೆ ಇರುತ್ತಲ್ವಾ, ನಾನು ಸ್ನೋ ನೋಡಬೇಕು ಅಂತ. ಟಿವಿ ನೋಡಿಕೊಂಡು ತುಂಬ ಆಸೆ ಪಡ್ತಾ ಇರುತ್ತೆ, ಕುಣಿತಾ ಇರುತ್ತೆ. ಅದೇ ಥರ ನಾನು ಇನ್ಸ್ಟಾ ರೀಲ್ಸ್ ಎಲ್ಲ ನೋಡಿಕೊಂಡು ನನ್ನ ಗಂಡನಿಗೆ ಶೇರ್ ಮಾಡಿಕೊಂಡು ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಜಸ್ಟ್ ಲೈಕ್ ಧರ್ಮ, ನನ್ನ ಗಂಡನು ಇವಾಗ ಚಾರ್ಲಿ ಥರ ನನ್ನ ಸ್ನೋಗೆ ಕರ್ಕೊಂಡು ಹೋಗಬೇಕಾಯ್ತು. ರೋಹ್ತಾಂಗ್ ಪಾಸ್ ಮನಾಲಿಯಿಂದ 51 ಕಿಲೋಮೀಟರ್ ದೂರದಲ್ಲಿದೆ. ಡಿಸೆಂಬರ್ ಜನವರಿ ಈ ಟೈಮಲ್ಲಿ ಇಲ್ಲಿ ಸ್ನೋಫಾಲ್ ಆಗುತ್ತೆ. ಇವಾಗ ನೀವು ನೋಡ್ಬೋದು ರೋಡ್ ಎಷ್ಟು ಚಿಕ್ಕದಾಗಿದೆ ಅಂತ. ಸ್ನೋಫಾಲ್ ಟೈಮಲ್ಲಿ ಇನ್ನೂ ಕಷ್ಟ ಆಗುತ್ತೆ ಡ್ರೈವ್ ಮಾಡೋಕ್ಕೆ, ಅವಾಗ ಇಲ್ಲಿಗೆ ಹೋಗೋದಕ್ಕಾಗೋದಿಲ್ಲ. ಆ್ಯಂಡ್ ಅವರು ಬಂದ್ ಮಾಡಿರ್ತಾರೆ ರೋಡ್ನ. ಈ ಟೈಮಲ್ಲಿ ಏನಾದರೂ ನೀವು ಸ್ನೋಫಾಲ್ ಟೈಮಲ್ಲಿ ಹೋಗಬೇಕು ಅಂತ ಅಂದರೆ ರೋಹ್ತಾಂಗ್ ಪಾಸ್ಗೆ ಹೋಗೋಕ್ಕಾಗೋದಿಲ್ಲ, ಸೋಲಂಗ್ ವ್ಯಾಲಿಗೆ ಹೋಗ್ಬೋದು. ನಾನು ರೋಡಲ್ಲಿ ಗಾಡಿಯಲ್ಲಿ ಅಷ್ಟು ಇರಲಿಲ್ಲ, ಸೊ ನಾವೇ ಫಸ್ಟ್ ಹೋಗ್ತಾ ಇದ್ದೀವೇನೋ, ನಾವು ಯಾರೂ ಇರಲಿಲ್ಲ ಮುಂದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ, ಇಷ್ಟು ಜನ ಇರ್ತಾರಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಟ್ಲೀಸ್ಟ್ ಇವಾಗಾದರೂ ಕಮ್ಮಿ ಇದ್ದಾರೆ. ನಾವು ವಾಪಸ್ ಹೋಗುವಾಗಂತೂ ಇನ್ನೂ ಜಾಸ್ತಿ ಜನ. ಆ್ಯಂಡ್ ನಾನು ಸ್ನೋ ನೋಡಿ ನಂಗೆ ಎಕ್ಸೈಟ್ಮೆಂಟ್ ತಡಿಯೋಕ್ಕೆ ಆಗಿಲ್ಲ. ನಾನು ನನ್ನ ಗಂಡ ವೀಡಿಯೋ ಮಾಡ್ತಾಯಿದ್ರು ಸ್ನೋ ಬಾಲ್ ಮಾಡಿಕೊಂಡು ಹೊಡೆಯೋಕ್ಕೆ ಶುರು ಮಾಡಿಬಿಟ್ಟಿದೆ, ಅಷ್ಟು ಎಕ್ಸೈಟ್ ಆಗಿದೆ. ಆ್ಯಂಡ್ ನೀವು ಯಾರಾದರೂ ಸ್ನೋ ನೋಡಿದ್ದೀರಾ, ಆ್ಯಂಡ್ ನಿಮ್ಮ ಫಸ್ಟ್ ಸ್ನೋ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳಿ. ನೀವು ಯಾರಾದ್ರೂ ಸ್ನೋ ನೋಡಿಲ್ಲ ಅಂತಂದರೆ ಈ ವಿಡಿಯೋ ನೋಡಿ ಗೊತ್ತಾಗಿರುತ್ತೆ ಸ್ನೋ ಜಾಗ ಎಲ್ಲ ಹೇಗಿರುತ್ತೆ ಅಂತ. ಸ್ನೋ ನೋಡಿದೆ ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಇಬ್ಬರು ಸ್ನೋ ಅಲ್ಲಿ ಆಟ ಆಡೋಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಅಂದ್ಕೊಂಡೇ ಇರಲಿಲ್ಲ ನಾವು ಸ್ನೋ ಅಲ್ಲಿ ಕುತ್ಕೊಳಂಗಲ್ಲ ಆಟ ಆಡ್ತಾ ಇರ್ತೀವಿ ಅಂತ. ಆ್ಯಂಡ್ ಅದೆಲ್ಲ ಆನ್ ಸ್ಪಾಟಲ್ಲಿ ಹಾಗೆ ಆಟ ಆಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ ನಮ್ಮಷ್ಟಕ್ಕೆ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ಇದ್ರ ಜೊತೆಗೆ ನಾವು ಸ್ವಲ್ಪ ಸ್ನೋ ಆ್ಯಕ್ಟಿವಿಟೀಸ್ ಕೂಡ ಮಾಡಿದ್ವಿ, ಅದನ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋ ಜೊತೆ ಬರ್ತೀವಿ, ಅಲ್ಲಿವರೆಗೂ ಕಾಯ್ತಾರೆ. ಧನ್ಯವಾದಗಳು.